ರಾಜ್ಯದಲ್ಲಿ ಮುಂದುವರೆದ ಮೀಸಲಾತಿ ಹೆಚ್ಚಳದ ಕ್ರೆಡಿಟ್ ವಾರ್. ಮೀಸಲಾತಿ ಹೆಚ್ಚಳಕ್ಕೆ ನಾವೇ ಕಾರಣ ಎಂದು ಪ್ರತಿಪಾದಿಸಿದ ಸಿದ್ದು, ವಾಸ್ತವವಾಗಿ ಬಿಜೆಪಿಯವರು ಮೀಸಲಾತಿ ವಿರೋಧಿಗಳಾಗಿದ್ದಾರೆ, ಕೇವಲ ರಾಜಕೀಯ ಲಾಭಕ್ಕಾಗಿ ಮೀಸಲಾತಿ ಹೆಚ್ಚಳ ಮಾಡಿದ್ದಾರೆ ಅಂತ ವಿಧಾನಸಭೆ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತು 2023 2023 ತಿಂಗಳು ಅಂದರೆ 24 ಗಂಟೆನಾ? ಹಾಂ ಹೇಳಿಯಪ್ಪ ನೀವೇ. ಸೊ ದಟ್ ಮೀನ್ಸ್ ಟು ಸೇ, ನಮ್ಮಿಂದ ಒತ್ತಡ ಜಾಸ್ತಿ ಆದಾಗ ಆದಮೇಲೆ ಅವರು ವಿಧಿ ಇಲ್ಲದೇ ಆ ಸ್ವಾಮೀಜಿ 157 ದಿನ ಕೂತ್ಕೊಂಡ ಮೇಲೆ ವಿಧಿ ಇಲ್ಲದೇ ಅವರು ಒಪ್ಪಿಗೆ ಕೊಟ್ಟಿದ್ದರು. ಅದು ಆರ್ಡಿನೆನ್ಸ್ ಅನ್ನು ಓದಿಸಿದರು. ನಾನು ಹೇಳಿದ್ದು ಆಕ್ಟ್ ಮಾಡ್ರಿ ಅಂತ. ನೋ ಆರ್ಡಿನೆನ್ಸ್, ಪಾಶ್ ಅನ್ ಆಕ್ಟ್, ಕಾಲ್ ಸ್ಪೆಷಲ್ ಸೆಷನ್ ಆಫ್ ದಿ ಅಸೆಂಬ್ಲಿ. 2 ದಿನ ಸ್ಪೆಷಲ್ ಸೆಷನ್ ಮಾಡಿ, ಆಕ್ಟ್ ಮಾಡಿ, ಆಕ್ಟ್ ಮಾಡಿ. ನಿಮ್ಮದೇ ಸರ್ಕಾರ ಇದೆ, ಡಬಲ್ ಇಂಜಿನ್ ಸರ್ಕಾರ ಅಂತೀವಿ. ಅಲ್ಲೋ ಕೂತ್ಗಳಿ ನರೇಂದ್ರ ಮೋದಿಯವ್ರ ಹತ್ರ ಒಂದು ವಾರನೋ 15 ದಿನನೋ 20 ದಿನನೋ ಒಂದು ತಿಂಗಳು ಕೂತ್ಕೊಂಡು ಅದನ್ನು 9th ಶೆಡ್ಯೂಲ್ ಸೇರಿಸಿ. 9th ಶೆಡ್ಯೂಲ್ ಬಗ್ಗೆ ಮಾತಾಡ್ತಾ ಇದ್ದಾರ? 9th ಶೆಡ್ಯೂಲ್ ಸೇರದೆ ಹೋದರೆ ಅದಕ್ಕೆ ಪ್ರೊಟೆಕ್ಷನ್ ಇರೋಲ್ಲ. ಡು ಯು ನೋ ವೈ? ಗೊತ್ತಾ ನಿಮಗೆ? 1992 1992 ಇಸುವಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ 9 ಜಡ್ಜಸ್ ಕಾನ್ಸ್ಟಿಟ್ಯೂಷನ್ ಬೆಂಚ್, 9 ಜಡ್ಜಸ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಮಂಡಲ್ ಕಮಿಷನ್ ರಿಪೋರ್ಟ್ ಮೇಲೆ ವರದಿ ಕೊಡುವಾಗ ಏನು ಹೇಳಿದ್ದಾರೆ ಅಂತಂದರೆ, ದಿ ರಿಸರ್ವೇಷನ್ ಶಲ್ ನಾಟ್ ಶಲ್ ಅನ್ನೋ ಪದ ಬಳಸಿದ್ದಾರೆ, ಶಲ್ ನಾಟ್ ಗೋ ಬಿಯಾಂಡ್ 50%, ದ ಸೀಲಿಂಗ್ ಇಸ್ ದೇ. ಈಗ ಸೀಲಿಂಗ್ ಸಡ್ಲ ಮಾಡಿ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ಅಂತೇಳಿ 6% ಹೆಚ್ಚು ಮಾಡಿದ್ದಾರೆ. 56 ಆಯಿತು. 10% ಈಗಾಗಲೇ ಮಾಡಿದ್ದಾರೆ ವೀಕರ್ ಸೆಕ್ಷನ್ಸ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.